ಕಲಬುರಗಿ ನಗರದಲ್ಲಿ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ಈಗಾಗಲೇ ಪಾಲಿಕೆಯಿಂದ ನೀಡಿರುವ ಸ್ಥಳದಲ್ಲಿಯೇ ವ್ಯಾಪಾರ ಮಾಡಲು 2014-2019 ಕಾಯ್ದೆಯನ್ವಯ ಮೂಲಭೂತ ಸೌಕರ್ಯ ಒದಗಿಸಲು ಒತ್ತಾಯಿಸಿ ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆ ಗೋಲಿ ಆಡುವ ಮೂಲಕ ವಿಶಿಷ್ಟವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ನಂತರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಜಗನ್ನಾಥ ಎಸ್, ಸೂರ್ಯವಂಶಿ, ಚಂದ್ರಹಾಸ ಚಿತ್ರೆ, ಅಶೋಕ ರೆಡ್ಡಿ, ಲಿಂಗರಾಜ ಕಡೆ ಮತ್ತು ಕನ್ನಡಪರ ಹೋರಾಟಗಾರರಾದ ಸಚ್ಚಿನ ಫರತಬಾದ, ದತ್ತು ಬಾಸಗಿ, ಮಂಜುನಾಥ ನಾಲಾವಕರ್ ಉಪಸ್ಥಿತರಿದ್ದರು. ಈ ದಿವಸ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರ ಸಂಪೂರ್ಣ ಬೆಂಬಲ ಇದ್ದು ಬೀದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಎಲ್ಲ ನಿರ್ಗತಿ ಬೀದಿ ವ್ಯಾಪಾರಿಗಳು, ಬಡ ಬೀದಿ ವ್ಯಾಪಾರಿಗಳು ಇದ್ದಂಥ ಅವ್ರ ದೇಶದಿಂದ ಇವತ್ತೇನದ ಅಭಿವೃದ್ಧಿ ಆಗಿಲ್ಲ ಯಾವುದೇ. 10-15 ನಮ್ಮ ಆ್ಯಕ್ಟ್ ಬಂದಿದೆ, ಅವಾಗಿಂದ ಹಿಡಿದು 10 ಆದರೂ ಕೂಡ ಯಾವುದು ಜೂನಲ್ ಆಗಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಅಂತ ಇವತ್ತು ಕನ್ನಡಪರ ಸಂಘಟನೆಯವರು ಏನಿದೆ ಬೆಂಬಲ ಸಂಪೂರ್ಣ ಕೊಟ್ಟಿದ್ದಾರೆ. ಇದ್ರ ಮೂಲಕ ಏನಿದೆ ಇಲ್ಲಿ ಮಹಾನಗರಪಾಲಿಕೆ ಆಯುಕ್ತರು ಇವತ್ತು ಏನದ ಮನವಿಯನ್ನು ಸಲ್ಲಿಸ್ತಾ ಇದ್ದಿದ್ದೇವೆ. ನಾವು ಮನವಿ ಸಲ್ಲಿಸದ ಉದ್ದೇಶ ಏನೆಂದರೆ ಈಗ ಗುಲ್ಬರ್ಗ ಕಲಬುರಗಿ ನಗರದಲ್ಲಿ ಇರೋಂಥ ಹೃದಯ ಭಾಗದಂಥ ಸೂಪರ್ ಮಾರ್ಕೆಟ್ನಲ್ಲಿ ಇದ್ದಂಥ ವ್ಯಾಪಾರಿಗಳು 200 ಹಿಡಿದು 300 ವ್ಯಾಪಾರಸ್ಥರ ವಿವಿಧ ವಸ್ತುಗಳು ವ್ಯಾಪಾರಸ್ಥರಿದ್ದಾರೆ. ಅವರು ಹಣ್ಣು, ಹಂಪಲು, ಬಟ್ಟೆ, ಸ್ಟೇಷನರಿ ವ್ಯಾಪಾರಸ್ ಮತ್ತು ವಿವಿಧ ವ್ಯಾಪಾರಸ್ಥರಿದ್ದಾರೆ. ಇದರಂದರೂ ಕೂಡ ಈಗ ಅಲ್ಲಿ ಚಪ್ಪಲ್ ಬಜಾರ ಮತ್ತು ಬಾಂಡೆ ಬಜಾರ್, ಕಿರಣಾ ಬಜಾರ್, ಜನತಾ ಬಜಾರ್, ಕಪ್ಪಡ ಬಜಾರ್ ಎಲ್ಲ ಈ ದತ್ತ ಮಂದಿರ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆಗೆ ವಿವಿಧ ವ್ಯಾಪಾರಿಗಳರ. ಇದರಪ್ಪ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಫುಟ್ಪಾತ್ ಮಾಡ್ಯಾರ ಸಾರ್ವಜನಿಕರ ದೇಶದಿಂದ. ಮತ್ತು ಇವರಿಗೆ ಜೂನಲ್ ಕಟ್ಕೊಡ್ತೀನಿ ಅಂತ ಕೇಸಿಗೆ ಸೂಪರ್ ಮಾರ್ಕೆಟ್ ಹಳೆ ಜೇಲ್ KSRP ಕ್ಯಾಂಪ್ನಲ್ಲಿ ನಿಗದಿಪಡಿಸಿ ಈ ಸ್ಥಳ ಇದೆ ಅಂದರೆ ಅದು ಜಾಗ ತೋರಿಸಿ ಅಷ್ಟಕ್ಕೆ ಅಧಿಕಾರಿಗಳು ಕೈ ಬಿಟ್ಟರ. ಮಹಾನಗರ ಪಾಲಿಕೆ ಆಯುಕ್ತರು ಆಯಿತು ಮತ್ತು ಇಲ್ಲಿನ ಮಹಾನಗರ ಪೊಲೀಸ್ ಕಮಿಷನರ್ ಆಯಿತು, ಜಿಲ್ಲಾಡಳಿತ ಆಯಿತು, ಅದಕ್ಕೆ ಅಭಿವೃದ್ಧಿ ಮಾಡಿ ಬೀದಿ ವ್ಯಾಪಾರಿಗಳ ಸಹಕಾರ ಮಾಡಿ ಅವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕೊಟ್ಟು ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ಹೇಳ್ತದೆ ಆ ಪ್ರಕಾರ ಅವ್ರು ಕಾರ್ಯನಿರ್ವಹಿಸಿಲ್ಲ, ಅವರಿಗೆ ನಾವು ಖಂಡಿಸ್ತೀವಿ. ಈಗ ಬಹಳಷ್ಟು ವರ್ಷ ಹಿಡಿದು ನಾವು ಕಾಯ್ತಾ ಇದ್ದೀವಿ. ಪಟ್ಟಣ ಮಾರಾಟ ವ್ಯಾಪಾರಿ ಸಮಿತಿನೂ ಇದೆ, ಇದಕ್ಕೆ ರಚನೆ ಆಗಿದೆ. ಆ ರಚನೆ ನಿರ್ಣಯಗಳು 15-20 ಅದು, ಆದರೂ ಕೂಡ ನಿರ್ಣಯ ಪ್ರಕಾರ ಯಾವುದು ಕೆಲಸ ಆಗಿಲ್ಲ. ನಾನು ಕಮಿಟಿ ಪಟ್ಟಣ ಮಾರಾಟ ಸದಸ್ಯ ಇದ್ದೀನಿ ಮಹಾನಗರ ಪಾಲಿಕೆಯದು. ಮತ್ತು ನಾವು ಭಾಳ ಬೇಸತ್ತಾಗಿ ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದೆವು. ಪ್ರೆಸ್ ಮೀಟ್ ಮುಖಾಂತರ ನಾವು ಇವತ್ತು ಸೋಮವಾರ ದಿವಸ 11:00 ಅಧಿಕಾರಿಗಳು ಗೋಟಿ ಆಟ ಆಡ್ತಾ ಇದ್ದಾರೆ. ಇಲ್ಲಿಂದು ಅಧಿಕಾರಿಗಳು ಮತ್ತು MLAಗಳು ಯಾವುದೂ ಸ್ಪಂದಿಸ್ತಾ ಇಲ್ಲ ಅಂತ ಇನ್ನೊತ್ತೊಂದು ಹೋರಾಟ ನಾವು ಹೋರಾಟ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲ ಕನ್ನಡ ಪರ, ಕಲ್ಯಾಣ ಕರ್ನಾಟಕ ಸಂಘಟನೆ ಪರ ಸಂಪೂರ್ಣ ನಮ್ಮ ಬಂಧುವರು ಕೊಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇನ್ನೂ ಅವರು ಯಾವಾಗೂ ಅವ್ರದ್ದು ಸಂಘಟನೆ ಅದನ್ನು ಇರಲಿ, ನಾನು ಅವ್ರಿಗೂ ಕೂಡ ಬೆಂಬಲಿದ್ದಿರ್ತೀನಿ. ಇದು ಒಳ್ಳೆ ಸಾರ್ವಜನಿಕ ವಿಷಯದಂತ ಅವರು ಗಮನರಿಸಿ ಅದು ಬೀದಿ ವ್ಯಾಪಾರಿಗಳು ಕಷ್ಟ ತೊಂದರೆ ಅರ್ಥ ಮಾಡಿ ಇವರೆಲ್ಲ ಇವತ್ತು ಗುಲ್ಬರ್ಗದಲ್ಲಿ ಇದ್ದಂಥ ಅಧ್ಯಕ್ಷರು ಬೆಂಬಲಿಗಿದ್ದಾರೆ. ಮತ್ತು ನಾವು ಗಡುವು ಕೊಡ್ತೀವಿ ಮಹಾನಗರ ಪಾಲಿಕೆಗೆ, ಜಿಲ್ಲಾಡಳಿತಿಗೆ, ಪೊಲೀಸ್ ಕಮಿಷನರಿಗೆ. ಭಾಳಷ್ಟು ಒಂದು 15 ಗಡು ಹೆಚ್ಚು ಕಡಿಮೆ 15 ಫುಟ್ಪಾತ್ ಮೇಲೆ ಜನಗಳು ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಲ್ಲಿ ಜೋನಲಿಯನ್ನು ಘೋಷಿಸಿದಾರೆ, ಅಲ್ಲಿ ನೀರಿನ ವ್ಯವಸ್ಥೆ, ಕುಡಿಯೋ ದೇವಸ್ಥೆ ಮತ್ತು ಸ್ವಚ್ಛಾಲಯ, ಏನು ಕಾನೂನು ಚೌಕಟ್ಟಿನ ಮೂಲಭೂತ ಸೌಕರ್ಯಗಳು ಬರ್ತಾವೆ ಅವೆಲ್ಲ ಒದಗಿಸ್ಕೊಡ್ಬೇಕು. ಒದಗಿಸ್ಕೊಟ್ಟಿದ್ದಲ್ಲಿ ಅವರು ಅಧಿಕಾರಿಗಳು ಹೊಣೆಗಾರಾಗ್ತಾರೆ. ಮತ್ತು ನಾನು ಕೋರ್ಟಿಗೂ ಹೋಗಬೇಕಾಗ್ತದೆ. ಮತ್ತು ದೊಡ್ಡ ಪ್ರಮಾಣ ಏನದ ನಾನು ಪ್ರತಿಭಟನೆ ಮಾಡ್ತೀನಿ. ಮತ್ತು ಇದು ಉಗ್ರ ಹೋರಾಟದಾಗ ಮತ್ತು ಧರಣಿನೂ ಹಾಕ್ತೀವಿ. ಇದಕ್ಕೆ ಅವಕಾಶ ಕೊಡಬೇಡ್ದು. ಅವ್ರಿಗೂ ಕಾಯ್ದೆ ಏನು ಹೇಳ್ತದೆ ಕಾಯ್ದೆ ಪ್ರಕಾರ ಅವ್ರು ಸಹಕಾರ ಮಾಡಿದ್ರೆ ಸಾಕಂತ ನಾನು ಅವ್ರಿಗೂ ವಿನಂತಿಸ್ತೀನಿ ಅಧಿಕಾರಿಗಳಿಗೆ. ಇದು ಭಾಳ ವರ್ಷ ಆಯಿತು, ಭಾಳ ದುಃಖದ ಸಂಗತಿ ಇದೆ. ನಾವು 100 ಹೋರಾಟ ಮಾಡಿದ್ವಿ ಕೂಡ ಹೋರಾಟಕ್ಕೆ ಅದು ಮರ್ಯಾದೆ ಇಲ್ಲ, ಸಂಘಿಗಿಲ್ಲ, ಸಾರ್ವಜನಿಕರೂ ಕಾಳಜಿ ಇಲ್ಲ. DNL ಮಂತ್ ಕಾಟಾಚಾರಕ್ಕೆ ಇಸ್ಕಿಮ್ ಮಾಡಿದಾರೆ. ಇಲ್ಲಿಂದ ಅಧಿಕಾರಿಗಳು ಭಾಳಷ್ಟು ಹಳೆಯ ಅಧಿಕಾರಿಗಳು ಎಲ್ಲ ಅನುಭವ ಇದ್ರೂ ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇಲ್ಲಿಂದ ಅಧಿಕಾರಿಗಳಿಗೂ ಇಲ್ಲಿ ವರ್ಗಾಯಿಸ್ಬೇಕಂತ ಅಧಿಕಾರಿಗಳಿಗೂ ನಾನು ವಿನಂತಿ ಮಾಡ್ತೀನಿ. ಕೆಲವು ದಿನದ ಗಡು ಕೊಡ್ತೀನಿ. ಎಲ್ಲ ತಳಮಟ್ಟ ಅಧಿಕಾರಿ, ಮೇಲ್ಮಟ್ಟ ಅಧಿಕಾರಿಗಳು ಒಗ್ಗುಟ್ಟಾಗಿ ಇದು ಸಮಸ್ಯೆ ಏನು ಇವತ್ತು ಗೋಟಿ ಆಡೋ ಮೂಲಕ ಇನ್ನೊತ್ತನ ಹೋರಾಟದಿಂದ ಮನವಿ ಕೊಡ್ತಾ ಇದ್ದೀನಿ. ಇದು ಮನವಿಗೆ ಸ್ಪಂದಿಸಬೇಕು. ನಮ್ಮ ಬೇಡಿಕೆಗಳಿಗೆ ಏನದ ಅವಕಾಶ ಕೊಡಬೇಕು. ಸರ್ಕಾರ ಏನು ನಿಯಮಾವಳಿ ಮಾಡಿದೆ ಮೂಲಭೂತ ಸೌಕರ್ಯ ಬೀದಿ ವ್ಯಾಪಾರ ಆ ಪ್ರಕಾರ ಅವರಿಗೆ ಅಭಿವೃದ್ಧಿ ಮಾಡಬೇಕಂತ ನಾನು ಇವತ್ತು ಮನವಿ ಕೊಡ್ತಾ ಇದ್ದೀನಿ. ಅದು ಒಂದು ವೇಳೆ ತಪ್ಪಿದ್ರೆ ಅವರು ಹೊಣೆಗಾರ
ಸರ್ಕಾರ ನಮಗೆ ಹೋರಾಟ ಮಾಡೋಕೆ ಇದು ಮಾಡಬಾರ್ದು, ಅವಕಾಶ ಕೊಡಬಾರ್ದು ಅಂತ ನಾನು ಅವ್ರಿಗೆ ವಿನಂತಿಸ್ತೀನಿ. ಒಂದು ವೇಳೆ ಮಾಡಿದಿಲ್ಲ ಅಂದ್ರೆ ನಾನು ಸಾವಿರಾರು ಜನರಿಗೆ ತುಂಬಿಸಿ ಜಿಲ್ಲಾಧಿಕಾರಿ ಬಳಿ ಇವ ಆಯುಕ್ತರ ಬಳಿ ನಾನು ಹೋಗಿ ಅಲ್ಲಿ ಕೊಡಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಮಟ್ಟ ಅಧಿಕಾರಿಗೆ ಹೇಳ್ತೀವಿ. ಇದಿಷ್ಟು ಇವತ್ತಿನ ಮನವಿ, ಮೂಲಭೂತ ಸೌಕರ್ಯಗಳೇನು ನಾನು ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಕೊಡಬೇಕು. ಸಾರ್ವಜನಿಕರಿಗೂ ಅನುಕೂಲ ಕೊಡಬೇಕು. ಚಪ್ಪಲ ಬಜಾರ್ ಭಾಳ ದಟ್ಟಣಿಯದ, ಅಲ್ಲಿ ಪಿಟ್ ಪಾಕೆಟ್ ಆಗ್ತಾವೆ, ಭಾಳಷ್ಟು ರಾಬಡಿ ಇವು ಆಗ್ತಾ ಇದ್ದಾವ್ರಿ, ಆಕ್ಸಿಡೆಂಟ್ ಅದು ನಾವು ತಪ್ಪದಂಗೆ ಆತ, ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದ. ಅದು ಚಪ್ಪಲ ಬಜಾರ, ಜನತಾ ಬಜಾರ, ಬಾಂಡೆ ಬಜಾರ್, ಕಿರಣ ಬಜಾರ್, ಚೌಕ್ ಪೊಲೀಷನ್, ಅಲ್ಲಿಂದ ಎಲ್ಲ ಜನಗಳಿಗೆ ತೆಗೆದು ನಿಗದಿಪಡಿಸಿದಂಥ KSRP ಕ್ಯಾಂಪ್ನಲ್ಲಿ ಹಾಕಬೇಕಂತ ನಾನು ವಿನಂತಿ ಮಾಡಿಸ್ತೇನೆ. ಈಗ ಅಧಿಕಾರಿಗಳಿಗೆ ಸ್ವರ್ಸಾಗಿ ಮೂಲಭೂತ ಸೌಕರ್ಯಗಳು ಯಾವುದೂ ಅವರು ಇವು ಮಾಡಿದಲ್ರಿ, ಅದಕ್ಕೋಸ್ಕರ ಅವ್ರು ಗುಟಿ ಆಡ್ಲತ್ತಾರ ಅಂತ ಕೇಸಿ ನಾವು ಅವರು ಟೈಮ್ ಪಾಸ್ ಮಾಡ್ತಾ ಇದಾರೆ ಅಂತ ಇವನತ್ತ ಒಂದು ಹೋರಾಟ ಮಾಡಬೇಕಾಯ್ತು ರೀ ನಮ್ಗೆ. ಈ ಕಾರಣ ಮಾಡ್ತೀನಿ ಅಂತ ಹೇಳ್ತಿದಾರೆ, ಮಾಡೋದು ಯಾವಾಗ ರೀ? ಈ ವರ್ಷ ಸಂಚಾರ ಇರೋದಲ್ಲ, ಒಂದು ವರ್ಷ ಎರಡು ಹತ್ತು ವರ್ಷ ಆಯ್ತು ಅಂದರು 14-15 ವರ್ಷ ಆಯಿತು. ಸರ್ಕಾರದು ನಿಯಮಾವಳಿ ಬಂದು ಕರ್ನಾಟಕ ರಾಜ್ಯದಾಗ 14-15 ಬಂದಿದೆ. 15 ಬಂದದಂದ್ರೆ 24 9 ವರ್ಷ ಆಯ್ತಲ್ರಿ, ಇನ್ನೊವರಿಗೆ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಇದು ದುಃಖದ ಸಂಗತಿ ಅದಂತ ನಾವು ಪತ್ರಿಕಾಗೋಷ್ಠಿ ಮಾಡಿದೆವು. ಎಲ್ಲ ಕಲ್ಯಾಣ ಕರ್ನಾಟಕ ಸಂಘಟನಾದವರು ಬೆಂಬಲ ಎಂದು ಮತ್ತು ಇವತ್ತು ಹೋರಾಟ ಇಟ್ಕೊಂಡಿವೆ. ವಿನೋತನು ಇದು ಮನವಿ ಕೊಡ್ತಾ ಇದೀವಿ, ಮನವಿ ಸ್ಪಂದಿಸಬೇಕಂತ ಮಾನ್ಯರಲ್ಲಿ ನಾವು ವಿನಂತಿ ಮಾಡ್ತೀವಿ. ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಜಗತ್ ವೃತ್ತದಿಂದ ಮಹಾನಗರ ಪಾಲಿಕೆಗೆ ಬಂದು ಮುತ್ತಿಗೆ ಹಾಕಿ ಇವತ್ತು ವಿನೂತನವಾಗಿ ಗೋಟಿ ಆಡೋ ಮೂಲಕವಾಗಿ ಪ್ರತಿಭಟನೆ ಮಾಡ್ತಾರೋದು ಇವತ್ತು ಭಾಳ ವಿನೂತನವಾಗಿ ಪ್ರತಿಭಟನೆ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ಗಾಬರಿ ಆಗಿರ್ಬೋದು. ಆದರೆ ಇವತ್ತು ಕಲಬುರಗಿ ನಗರದಲ್ಲಿರುವಂಥ ಪೊಲೀಸ್ ಆಯುಕ್ತರಾಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಗಿರ್ಬೋದು, ಮಾನ್ಯ ಆಯುಕ್ತರಾಗಿರ್ಬೋದು, ಪಾಲಿಕೆ ಸದಸ್ಯರುಗಳಾಗಿರ್ಬೋದು, ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳಾಗಿರ್ಬೋದು, ಮೇಯರ್ ಆಗಿರ್ಬೋದು, ಉಪಮೇಯರ್ ಆಗಿರ್ಬೋದು, ಎಲ್ಲರೂ ಸೇರಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ, ಇವತ್ತು ಕಾಲ ಹಗರಣ ಮಾಡ್ತಾ ಇದ್ದಾರೆ, ಟೈಮ್ ಪಾಸ್ಗಾಗಿ ಇವತ್ತು ಸಭೆಗಳನ್ನು ಮಾಡ್ತಾರೆ. ಇಷ್ಟೊಂದು GBಗಳಲ್ಲಾದರೂ ಕೂಡ ಇವತ್ತು 2014-2019 ಕಾಯ್ದೆಗಳನ್ನು ಮಾಡಿದ್ರೂ ಕೂಡ ಇವತ್ತು ಯಾವುದೇ ಕಾಯ್ದೆಗೂ ಕೂಡ ಇವತ್ತು ಬೆಲೆಗಳು ಕೊಡಲ್ಲ ಕಲಬುರಗಿಯಲ್ಲಿ. ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡ್ತಾರೆ, ಕಿರಣ ಬಜಾರ್, ಕಪಡಾ ಬಜಾರ್, ಜನತಾ ಬಜಾರ್, ಸರಾ ಬಜಾರ್, ಇದು ಪೂರ ಚೌಚೌ ಮಾರ್ಕೆಟ್ ಆಗಿದೆ ಕಲಬುರಗಿಯಲ್ಲಿ. ಎಲ್ಲ ಮಾರ್ಕೆಟ್ ಇದು ಚೌಚೌ ಮಾರ್ಕೆಟ್ ಆಗಿದೆ. ಏನೇ ಖರೀದಿ ಮಾಡಬೇಕಾದ್ರೂ ಇವತ್ತು ಮಹಿಳೆಯರು ಜನಸಾಮಾನ್ಯರು ಬಂದರೂ ಕೂಡ ಇವತ್ತು ಅವರ ತಾಳಿಗಳನ್ನು ಕಿತ್ಕೊಂಡು ಹೋಗೋದು, ಆಮೇಲೆ ಅವರ ಮೊಬೈಲ್ಗಳನ್ನು ಕಳ್ತಾನೆ, ಇಂಥ ಪ್ರಕರಣಗಳು ಬ್ರಹ್ಮಪುರ ಪೊಲೀಸ್ ಠಾಣೆಗಳಲ್ಲಿ ಭಾಳಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತು ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತದೆ, ಅದೇ ರೀತಿ ರಂಜಾನ್ ಬರ್ತದೆ. ಈ ಎಲ್ಲ ಹಬ್ಬಗಳಲ್ಲಿ ಇವತ್ತು ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಏನು ಮಾಡ್ತಾರೆ, ಇವತ್ತು ಜನರು ಓಡಾಡೋಕ್ಕೂ ಆಗ್ತಾಯಿಲ್ಲ. ಇವತ್ತು ಪೊಲೀಸ್ ಕಮಿಷನರ್ ಆಗಬೇಕು ಕಲಬುರಗಿಯಲ್ಲಿ, ಇಲ್ಲಿ ಕಾನೂನು ಸುವ್ಯವಸ್ಥೆ ಬದಲಾವಣೆ ಆಗ್ತದೆ, ಇಲ್ಲಿ ಅಭಿವೃದ್ಧಿ ಆಗ್ತದೆ, ಯಾವ ರೀತಿ ಬೆಂಗಳೂರಿದೆ ಆ ರೀತಿ ನಮ್ಮದು ಆಗ್ತದೆ ಅನ್ನುವಂಥ ಕನಸು ಇಟ್ಕೊಂಡಿದ್ವಲ್ಲ, ಆ ಪೊಲೀಸ್ ಕಮಿಷನರ್ ರದ್ದು ಮಾಡಬೇಕನ್ನುವಂಥ ಪರಿಸ್ಥಿತಿಗೆ ಬಂದೆ. ಇವತ್ತು ಯಾವ ಪೊಲೀಸ್ ಕಮಿಷನರ್ ಅಲ್ಲಿ ಓಡಾಟ ಮಾಡಿದ್ದಾರೆ? ಈ ಕಮಿಷನರ್ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಬಂದಿಲ್ಲ. ಜಿಲ್ಲಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಕೆಲಸ ಮಾಡೋದಂಥ ಮೇಡಮ್ ಅವರು ಇವತ್ತು ಫೌಜಿಯಾ ತರನ್ನಮ್ಮ ಅವರು, ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ ಕಲಬುರಗಿ ಕಲಬುರಗಿ ಎಲ್ಲಿ ಅಭಿವೃದ್ಧಿ ಆಗ್ತದೆ. ಕಲಬುರಗಿ ಅದೇ ಕಚಡ ಆಗೇ ಉಳಿದಿದೆ. ನೀವು ಯಾರೇ ಜಿಲ್ಲಾಧಿಕಾರಿಗಳಾಗ್ರಿ, ಯಾರೇ ಕಮಿಷನರ್ ಆಗ್ರಿ, ಯಾರೇ ಪೊಲೀಸ್ ಆಯುಕ್ತರಾದರೂ ಕೂಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ KKDB ಅಧ್ಯಕ್ಷರು, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರುಗಳು ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ನಾನು ಮಾಧ್ಯಮ ಮೂಲಕ ಮಾಡ್ತೇನೆ. ಈ ಎಲ್ಲವನ್ನು ಖಂಡಿಸಿ ಬೇಸತ್ತು ಇವತ್ತು 2017 ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಇವತ್ತು ಅವ್ರಿಗೆ ಬೇಕಾಗಿದೆಯಾ? ಇವತ್ತು ಯಾರಿಗೂ ಅಧಿಕಾರಿಗಳಿಗೆ ಬೇಕಾಗಲ್ಲ, ಇವತ್ತು ಜಗನ್ನಾಥ್ ಸೂರ್ಯಂಶಿ ಅವರಿಗೆ ಯಾಕೆ ಬೇಕು? ಬೀದಿ ಬದಿಯಲ್ಲಿ ಕುಳಿತಂಥ ವ್ಯಾಪಾರಸ್ಥರಿಗೆ ರೋಷನ್ ಬೇಗ್ ಅವರು ನಗರಾಭಿವೃದ್ಧಿ ಸಚಿವರಿದ್ದಾಗ ಪಿ ಸುನೀಲ್ ಕುಮಾರ್ ಮಾನ್ಯ ಆಯುಕ್ತರು ಆ ಹಳೆ ಜೈಲಿಗೆ ಬಂದು ಚೌಪಾಟಿ ಜಾಗಕ್ಕೆ ಬಂದು ಆ ಜಾಗವನ್ನು ತೋರಿಸ್ತಾರೆ. ಈ ಅಧಿಕಾರಿಗಳಿರುವಂಥ RP ಜಾಧವ್ ಅವರಿಗೆ ಸೂಕ್ತ ನಿರ್ದೇಶನ ಕೊಡ್ತಾರೆ ಏನಂತೇಳಿ. ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯಗಳು, ಕುಡಿಯ ನೀರು, ಶೌಚಾಲಯ, ಬೀದಿ ದೀಪ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು, ಅವ್ರು ಯಾವುದೂ ಮಾಡ್ತಾ ಇಲ್ಲ. ಇಲ್ಲಿ ಒಟ್ಟಾರೆ ಏನಾಗಿದೆ, ಅಭಿವೃದ್ಧಿ ನಿರ್ಲಕ್ಷ್ಯ ಏನಾಗ್ತದೆ ಅದನ್ನು ಖಂಡಿಸಿ ಇವತ್ತು ವಿನೂತನ ಅಂತ ಪ್ರತಿಭಟನೆ ಗೋಟಿ ಆಡೋ ಮೂಲಕವಾಗಿ, ಇದು ಗೋಟಿ ಆಡೋ ಪ್ರತಿಭಟನೆ ನಾವು ಮಾಡಿದ್ದೇವೆ. ಆದರೂ ಇವತ್ತು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾಚಿಕೆ ಬರುವಂಥ ಈ ಹೋರಾಟ ಇದು ನಾಚಿಕೆ ಬರುವಂಥ ಹೋರಾಟ. ಈಗಾದರೂ ಇವತ್ತು ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಆ ಪ್ರದೇಶಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿ ಬೀದಿ ಬದಿಯಲ್ಲಿ ಕುಂತದ್ದು ವ್ಯಾಪಾರಸ್ಥರು, ರೇ ಸ್ವಾಮಿ ನೀವೇ ಅಲ್ಲರಿ ಮಹಾನಗರ ಪಾಲಿಕೆ ಆಯುಕ್ತರು, ಇವರಿಗೆ ಕಮಿಟಿ ಮಾಡಿದ್ರಿ, ಕಮಿಟಿಯಲ್ಲಿ ಸದಸ್ಯರು ಮಾಡಿದ್ರಿ, ಆಮೇಲೆ 7 ಜೂನಲ್ಗಳನ್ನು ಗುರುತಿಸಿದ್ರು ಯಾರು? ನಾವಲ್ಲ, 7 ಜೂನಲ್ ಗುರುತಿಸಿದ್ರೆ ಮಹಾನಗರ ಪಾಲಿಕೆ ಆಯುಕ್ತರು.
ಆ ಏಳು ಜೂನಲ್ಗಳಲ್ಲಿ ಇವತ್ತು ಆ ಏಳು ಜೂನಲ್ಗಳನ್ನ ಇವತ್ತು ಶರ್ಟ್ಗಳನ್ನು ಹಾಕೋದಾಗಿರ್ಬೋದು, ಕುಡಿಯೋ ನೀರು ಕೊಡೋದಾಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಮೂಲಭೂತ ಸೌಕರ್ಯ ಕೊಡೋದು ಕರ್ತವ್ಯ ನಿಮ್ಮದು. ಹಾಗಾಗಿ ಒಂದು ಬೀದಿ ಬದಲು ಕುಂತ ವ್ಯಾಪಾರಸ್ಥರನ್ನ ಬೇರೆ ಒಂದು ಸೂಕ್ತದಂಥ ಸ್ಥಳಗಳು, ಹಳೆ ಜೈಲ್ ಇದೆ ಆ ಜೈಲಲ್ಲಿ ಎಲ್ಲರನ್ನ ಆ ರೋಡ್ ಕ್ಲೀನ್ ಮಾಡಬೇಕು, ಅವರೆಲ್ಲರನ್ನ ಅಲ್ಲಿ ಹಾಕಬೇಕು. ಯಾಕಂದರೆ ಹಣ್ಣು ಎಲ್ಲಿ ಸಿಗ್ತದಂದರೆ ಹಣ್ಣು ತರ್ಲಕ್ಕೆ ಹೋಗ್ತಾರೆ, ಬಂಗಾರ ಎಲ್ಲಿ ಸಿಗ್ತಾರೆ ಬಂಗಾರ ಮಾರ್ಕೆಟ್ಗೆ ಹೋಗ್ತಾರೆ, ಮಾಂಸ ಎಲ್ಲಿ ಸಿಗ್ತಾ ಮಾಂಸದ ಅಂಗಡಿಗೆ ಹೋಗ್ತಾರೆ. ಮಾಂಸದ ಅಂಗಡಿ ಎಷ್ಟು ಒಳಗಡೆ ಇದೆ, ಯಾರು ಹೋಗಲ್ಲ ಅಲ್ಲಿ, ಯಾವ ಪದಾರ್ಥ ಬೇಕು ಆ ಪದಾರ್ಥ ತೊಗೊಳಕ್ಕೆ ಹೋಗ್ತಾರೆ. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಬೀದಿಯ ವ್ಯಾಪಾರಿಗಳಿಗೆ ನೀವು ಅಲ್ಲಿ ಒಳಗಡೆ ಹೋದ್ರೆ ನಿಮ್ಗೆ ವ್ಯಾಪಾರ ಆಗಲ್ಲಪ್ಪ ಅಂತೇಳಿ ಇದು ಒಂದು ಗಿಮಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಗಿಮಿಕ್ಕನ್ನು ತೆಗಿಬೇಕು. ಹಾಗಾಗಿ ಈ ಒಂದು ಹೋರಾಟ ಭಾಳ ನ್ಯಾಯವುದ್ದಂಥ ಹೋರಾಟ ಇದೆ. ಮುಂದಿನ ದಿನಗಳಲ್ಲಿ ಅರಬತ್ತಿಯ ಪ್ರತಿಭಟನೆ ಮಾಡೋ ಮೂಲಕವಾಗಿ ಹೋರಾಟ ಇದು ಇವತ್ತಿನಿಂದ ಹೋರಾಟ ಪ್ರಾರಂಭ. ಇದು ಕನ್ನಡ ಪರ ಸಂಘಟನೆ ಒಕ್ಕೂಟ ಮತ್ತು ಬೀದಿ ವ್ಯಾಪಾರಿಗಳ ಸಂಘ ಇವತ್ತಿನಿಂದ ಈ ಒಂದು ಹೋರಾಟ ಸ್ಟಾರ್ಟ್. ಇವತ್ತಿಗೆ ಎಂಡ್ ಆಗಲ್ಲ, ಇದು ಹೋರಾಟ ಈ ಪ್ರಾರಂಭ. ನಿರಂತರವಾಗಿ ಹೋರಾಟಗಳು ನಡೀತದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ಬೀದಿ ಬದಿಯಲ್ಲಿ ಕುಂತ ವ್ಯಾಪಾರಸ್ಥರನ್ನು ಬೇರೆ ಒಂದು ಸ್ಥಳದಲ್ಲಿ ಕೊಡ್ರಿ. ಅವರಿಗೆ ಎಬ್ಬಿಸಿ ಕಳಿಸ್ರಿ ಮನೆಗಂತ ಅಲ್ಲ, ನಾವು ಅವರನ್ನು ಬೇರೆ ಕಡೆ ಒಂದು ಸೂಕ್ತದ ಸ್ಥಳ ಕೊಟ್ಟು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕನ್ನುವಂಥ ಮನವಿಯನ್ನು ನಾವು ಇವತ್ತು ವಿನೂತನ ಪ್ರತಿಭಟನೆ ಇದು ಭಾಳ ಅರ್ಥಪೂರ್ಣ ಪ್ರತಿಭಟನೆ ಆಗಿದೆ ಅಂತೇಳಿ ಭಾವಿಸಿ ಈ ಒಂದು ಹೋರಾಟ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ.